ದಯವಿಟ್ಟು ನನ್ನ ನಂಬಿ ನನ್ನಂತ ಹುಡುಗಿ ಅಲ್ಲ ನಾನು ಲಾ ಸ್ಟೂಡೆಂಟ್ ಎಕ್ಸಾಮ್ ಬರೆಯಕ್ಕೆ ಅಂತ ದಾವಣಗೆರೆಗೆ ಹೋಗ್ತಿದ್ವಿ ಆನ್ ದಿ ವೇ ಗಾಡಿ ಪಂಚರ್ ಆಗಿದ್ದಕ್ಕೆ ನಾವು ಉಳ್ಕೊಂಡ್ವಿ ಹಾಗಾದ್ರೆ ನೀನು ಒಬ್ಳೇ ಇರಬೇಕಾಗಿತ್ತು ಅವನ ಜೊತೆ ಯಾಕಿದ್ದೆ ರೀ ಮೇಡಮ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಇವಳು ಮಾಡಿರೋ ಗರಂದಾರಿ ಕೆಲಸಕ್ಕೆ ಮರ್ಯಾದೆ ಬೇರೆ ಕೊಡ್ಬೇಕು ಹೋಗಯ್ಯ ಸುಮ್ಮನೆ ಮೇಡಮ್ ಅಲ್ಲ ಮೇಡಮ್ ಒಬ್ಬರ ಬಗ್ಗೆ ಗೊತ್ತಿಲ್ಲದಿರ ಅದ ಹೇಗ್ರಿ ಮಾತಾಡ್ತೀರಾ ಅವ್ರು ಯಾವ ಫ್ಯಾಮಿಲಿ ಅಂತ ಗೊತ್ತಾ ನೀನೇನ ಅವಳಿಗೇನು ಸಪೋರ್ಟ್ ಮಾಡ್ಕೊಂಡು ನೀನೊಬ್ಬ ಕಸ್ಟಮರ್ ನಡೆಯೋ ಕಡೆ ಸರ್ ಎಷ್ಟು ಮಾತಾಡ್ತೀಯ ನಿಂತ್ಕೊಳ ಸುಮ್ಮನೆ ಇನ್ಸ್ಪೆಕ್ಟರ್ ನನ್ನ ಮಾತು ಕೇಳಿ ನಾನು ಅವಳು ಯಾವ ತಪ್ಪು ಮಾಡಿಲ್ಲ ನಾವಿಬ್ರು ಒಂದು ಒಳ್ಳೆ ಫ್ಯಾಮಿಲಿಗೆ ಸೇರಿದವರು ನನ್ನ ಮಾತು ನಂಬಿ ಪ್ಲೀಸ್ ಇಂಥ ಕೇಸಲ್ಲಿ ಸಿಕ್ಕಾಕೊಂಡ್ಮೇಲೆ ಎಲ್ಲರೂ ಇದೇ ಮಾತೇ ಹೇಳೋದು ಅಲ್ಲಯ್ಯ ಒಳ್ಳೆ ಫ್ಯಾಮಿಲಿ ಹುಡುಗಿ ಮಾಡೋ ಕೆಲಸನ ಇದು ಸರ್ ಒಂದು ನಮ್ಮ ಮಾತನ್ನ ನಂಬಿ ಅಥವಾ ನಮ್ಮ ಫ್ಯಾಮಿಲಿ ಯಾವುದು ಅಂತ ನಾನು ತಿಳ್ಕೊಳ್ಳಿ ನಮ್ಮ ಫೋನ ಕಿತ್ಕೊಂಡ್ರೆ ನಾವು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಾದ್ರೂ ಹೇಗೆ ಹೇಳಿ ಏಯ್ ಸರ್ ನನ್ನ ಮಾತು ಕೇಳಿ ಸರ್ ನಮ್ಮ ತಂದೆ ಪ್ರತಾಪ್ ಸಿಂಹ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನಮ್ಮಣ್ಣ ಅರ್ಜುನ್ ಪ್ರತಾಪ್ ಸಿಂಹ ದೊಡ್ಡ ಕ್ರಿಮಿನಲ್ ಲಾಯರ್ ನೀವೆಲ್ಲ ಈ ತರ ಸುಮ್ ಸುಮ್ಮನೆ ನಮ್ಮ ಮೇಲೆ ಆಪಾದನೆ ಹೊರಿಸಿದೀರ ಅಂತ ಗೊತ್ತಾದ್ರೆ ನಿಮ್ಮೆಲ್ಲರ ಮೇಲೂ ಲೀಗಲ್ ಆಕ್ಷನ್ ತಗೊಂಡು ಒಬ್ಬೊಬ್ರು ಕಂಬಿಯಿಂದ ನಿಲ್ಸೋಕ್ ಮಾಡ್ತೇ ನಮ್ಮಣ್ಣ ಓ ಹೌದೇನಪ್ಪ ನಮ್ಮನ್ನೆಲ್ಲ ಕಂಬಿಯಿಂದ ಹಾಕಿಸ್ತಾರ ಏ ರಂಗಯ್ಯ ಸರ್ ಬರ ಒಳಕಾಕಿ ಹುಣ್ಣ ಸರ್ ನೀವ್ ತಪ್ಪ ಮಾಡ್ತಿದ್ದೀರಾ ಸರ್ ನಮ್ಮಣ್ಣ ನಮ್ಮಪ್ಪ ನಿಮ್ನ ಸುಮ್ಮನೆ ಬಿಡಲ್ಲ ನಿಜವಾಗ್ಲೂ ತಪ್ಪು ಮಾಡ್ತಿದ್ದೀರಾ ಸರ್ ಎಷ್ಟು ಮಾತಾಡ್ತೀಯ ನನ್ ಮಾತ್ ಕೇಳಿ ಸರ್ ನಾಳೆ ಬೆಳಿಗ್ಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ನಿಮ್ಮಪ್ಪ ಬತ್ತನೋ ನಿಮ್ಮ ಅಣ್ಣ ಬತ್ತನೋ ಬಿಡಿಸ್ಕೊಳೋದಕ್ಕೆ ನಾನು ನೋಡ್ತೀನಿ ತಪ್ಪು ಮಾಡ್ತಿದ್ದೀರಾ ಸರ್ ಸರ್ ನಿಜವಾಗ್ಲೂ ತಪ್ಪು ಮಾಡ್ತಿದ್ದೀರಾ ನಾವ್ ಯಾವ ತಪ್ಪು ಮಾಡಿಲ್ಲ ನಮ್ಮ ಅಣ್ಣ ನಮ್ಮಪ್ಪ ನಿಮ್ನ ಸುಮ್ಮನೆ ಬಿಡಲ್ಲ ಸರ್ ಸರ್ ನೀವ್ ತಪ್ಪು ಮಾಡ್ತಿದ್ದೀರಾ ಸರ್ ಸರ್ ನಿಜ ಹೇಳ್ತಾ ಇದ್ದೀನಿ ಸರ್ ನಾವ್ ಯಾವ ತಪ್ಪು ಮಾಡಿಲ್ಲ ಸರ್ ಸರ್ ನನ್ ಮಾತ್ ಕೇಳಿ ಸರ್ ಬಿಡು ಬಾಯ್ ಬಿಡು ನಿಜ ಹೇಳೆ ನಿಜ ಹೇಳಲಿಲ್ಲ ಅಂದ್ರೆ ಬಗಳೆ ಬಾಯ್ ಬಿಡೆ ನಿಜ ಹೇಳು ಸುಮ್ನೆ ಕೂಗಾಡ್ಬೇಡ ಎಷ್ಟು ಸರಿ ಹೇಳೋದು ಇಲ್ಲಿ ನೋಡು ಅರ್ಜುನ್ ಸರ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವ್ರು ನನಗೆ ತುಂಬಾನೇ ಸಹಾಯ ಮಾಡಿದ್ದಾರೆ ಇದೊಂದು ಪೆಟ್ಟಿ ಕೇಸು ಹೆದರ್ಕೋಬೇಡಿ ಎಲ್ಲ ನಾನು ನೋಡ್ಕೋತೀನಿ ಏನೇ ಅರ್ಥ ಆಯ್ತೇನೆಯ ಗಲಾಟೆ ಮಾಡಿದ್ರೆ ಒಳಗೆ ಬಂದು ರುಬ್ಬಾಕ್ಬಿಡ್ತೀನಿ ಹುಷಾರ್ ನಾನೇನು ಮಾಡಿ ಟೀ ಕುಡಿಸ್ರಿ ಸರ್ ಹೇಳು ನಿಜ ಹೇಳು ಇಂಥ ವಿಷಯಗಳನ್ನೆಲ್ಲ ನಾವು ಬೇಗ ಬೇಗ ಎನ್ಕ್ಯಾಶ್ ಮಾಡ್ಕೊಳ್ತಾ ಹೋಗ್ಬೇಕು ನಮ್ಮನೆಗೆ ಬಂದು ನಮ್ ಜೊತೆನೆ ಬಾಯಿಗೆ ಬಂದಂಗೆ ಮಾತಾಡಿ ನಮ್ಮನ್ನೇ ಕಂಟ್ರೋಲ್ ಮಾಡೋದಕ್ಕೆ ನೋಡಿದ್ಲಲ್ಲ ಅವಳು ಇವತ್ತಿಂಥ ಕೇಸಲ್ಲಿ ಸಿಕ್ಕಾಕೊಂಡಿರೋ ವಿಚಾರನ ನಾವು ಊರಿಗೆಲ್ಲ ಟಾಮ್ ಟಾಮ್ ಮಾಡಿ ಅವಳ ಮರ್ಯಾದಿನ ಮೂರು ಕಾಸಿಗೆ ಹರಾಜಾಕ್ಬೇಕು ಎಸ್ ಚಿಕ್ಕಿ ಈ ಶುಭ ಕಾರ್ಯನ ಮೊದ್ಲು ಅವ್ರ ಮನೆಯಿಂದನೇ ಶುರು ಮಾಡೋಣ ಇದಾನಲ್ಲ ಅವರಪ್ಪ ಗುಲಾಮ ರಾಜೇಶ ಅವನಿಗೆ ಮೊದಲು ಈಗ್ಲೇ ಫೋನ್ ಮಾಡಿ ನಾನೇ ಮಾಡ್ಬೇಕಾ ಸರ್ ಸರಿ ನಾನೇ ಮಾಡ್ತೀನಿ ಬಿಡು
ಹೇಗಿದ್ರು ನನ್ ನಂಬರ್ ಅವನ ಹತ್ರ ಇಲ್ವಲ್ಲ. ನಿಮ್ ಹತ್ರ ಅವ್ನ ನಂಬರ್ ಇದೆಯಾ? ಇಲ್ದೆ ಇರತ್ತಾ? ನನ್ನ ಹತ್ರ ಎಲ್ಲರೂ ನಂಬರು ಇದೆ. ಹಲೋ, ಪೂಜಾ ನಿಮ್ ಮಗಳ ತಾನೆ? ಹೌದು, ತಾವ್ಯಾರು ಮಾತಾಡೋದು? ನಾನು ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀನಿ. ನಿಮ್ ಮಗಳು ಪೂಜಾನ ಪ್ರಾಸ್ಟಿಟ್ಯೂಷನ್ ಕೇಸ್ ಅಲ್ಲಿ ಅರೆಸ್ಟ್ ಮಾಡಿದೀವಿ. ಏನ್ ಹೇಳ್ತಾ ಇದ್ದೀರಾ? ಸಾರಿ, ನೀವ್ ಯಾರಿಗೋ ಮಾಡ್ಬೇಕಾಗಿರೋ ಕಾಲ್ನ ಮಿಸ್ ಆಗಿ ನನಗ್ ಮಾಡಿದ್ದೀರಾ. ನೋಡಿ, ನನ್ನ ಮಗಳು ಅಂತವಳಲ್ಲ, ನನ್ನ ಮಗಳು ಎಕ್ಸಾಮ್ ಬರೆಯೋದಕ್ಕೆ ದಾವಣಗೆರೆಗೆ ಹೋಗಿದ್ದಾಳೆ. ಹಾಗಂತ ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾಳೆ. ಆದ್ರೆ ಹೋಗಿದ್ ವಿಷಯನೇ ಬೇರೆ. ನೀವ್ಯಾರು ಮಾತಾಡೋದು ರೀ? ನಿಮ್ ಹೆಸರೇನು? ಯಾರು ಮಾತಾಡ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಮಾತಾಡ್ತಿರೋ ವಿಷಯ ಮುಖ್ಯ. ನೀವೋಗ ಅವಳನ್ನ ಕಾಪಾಡಿ ಒಳ್ಳೆ ಅಪ್ಪ ಅಂತ ಅನ್ಸ್ಕೋತೀರಾ ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ನಾನು ಹೇಳೋ ಸ್ಟೇಷನ್ಗೆ ಆದಷ್ಟು ಬೇಗ ಬನ್ನಿ, ಇಲ್ಲ ಅಂದ್ರೆ ನಾಳೆ ಎಲ್ಲಾ ನ್ಯೂಸ್ ಪೇಪರಲ್ಲೂ, ನ್ಯೂಸ್ ಚಾನಲ್ ಅಲ್ಲೂ ನಿಮ್ ಮಗಳದೇ ಬ್ರೇಕಿಂಗ್ ನ್ಯೂಸ್. ನೀವ್ ಯಾವ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀರಾ? ಶಿರಾ ಸ್ಟೇಷನ್ ಇಂದ. ಈಗ್ಲೇ ಹೊರಡ್ರಿ ಬೇಗ. ಯಾರ್ದು ಫೋನು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನಮ್ಮ ಮಗಳ ಪೂಜಾನ ಪ್ರಾಸ್ಟಿಟ್ಯೂಷನ್ ಕೇಸ್ ಅಲ್ಲಿ ಅರೆಸ್ಟ್ ಮಾಡಿದಾರಂತೆ. ಅಯ್ಯೋ ದೇವ್ರೇ, ಅಯ್ಯೋ, ನಡಿಯ ಮೊದ್ಲು ಹೋಗೋಣ, ನಡಿ. ಹೊಸ ನಂಬರು? ಹಲೋ, ಅರ್ಜುನ್ ಸರ್, ನಾನು ಕಾನ್ಸ್ಟೇಬಲ್ ಹೂವಯ್ಯ ಅಂತ, ಶಿರಾ ಪೊಲೀಸ್ ಸ್ಟೇಷನ್ ಇಂದ. ನಾನು ಬೆಂಗಳೂರು ಬನಶಂಕರಿ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮನ್ನು ಸುಮಾರು ಸರಿ ನೋಡಿ ಮಾತಾಡ್ಸಿದ್ದೀನಿ. ಓ, ಗೊತ್ತಾಯ್ತು ಹೂವಯ್ಯ ಅವರೇ, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದೀರಾ? ಹೇಗಿದ್ದೀರಾ? ಸರ್, ನಾನು ಚೆನ್ನಾಗಿದ್ದೀನಿ ಸರ್. ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ನಿಮ್ ತಮ್ಮ ಅಶ್ವಿನ್ ಮತ್ತೆ ಪೂಜಾನ ಹುಡುಗಿನೂ ಭೂಯ ಅವರೇ, ಅದು ಮೋಸ್ಟ್ಲಿ ನನ್ನ ತಮ್ಮ ಅಲ್ಲ ಅನ್ಸುತ್ತೆ. ಖಂಡಿತವಾಗ್ಲೂ ನಿಮ್ ತಮ್ಮನೇ ಸರ್. ಅವ್ರ ಹತ್ರನೇ ನಾನು ನಂಬರ್ ತಗೊಂಡು ನಿಮಗೆ ಕಾಲ್ ಮಾಡ್ತಿದ್ದೀನಿ. ಅಲ್ಲ ರೀ, ಅವ್ನು ನನ್ನ ತಮ್ಮ ಅಂತ ಅಲ್ಲಿ ಯಾರಿಗೂ ಹೇಳಿಲ್ವಾ? ಹೇಳಿದ್ರು ಸರ್, ನಿಮ್ಮ ತಂದೆ ಬಗ್ಗೆನೂ ಹೇಳಿದ್ರು, ನಮ್ಮ ಇನ್ಸ್ಪೆಕ್ಟರ್ ಕೇಳಲಿಲ್ಲ. ನಮ್ಮ ಸಾಹೇಬರು ಯಾರ್ದೋ ಮಾತು ಕೇಳ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಇಬ್ರ ಹತ್ರನೂ ಮೊಬೈಲ್ ಕಿತ್ಕೊಂಡ್ರು ಸರ್, ಯಾರ ಹತ್ರನೂ ಮಾತಾಡಕ್ ಬಿಡ್ತಿಲ್ಲ. ಸರಿ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಸರ್ ಬೇಗ ಬಂದ್ಬಿಡಿ, ನೀವು ಬೇಗ ಬಂದ್ರೇನೆ ಅವರಿಬ್ರು ಕಾಪಾಡಕ್ ಸಾಧ್ಯ. ಆಯ್ತು. ಹಾಂ, ಯಾವ ಸ್ಟೇಷನ್ ಅಂದ್ರಿ? ಶಿರಾ ಸ್ಟೇಷನ್ ಸರ್. ಓಕೆ, ಥ್ಯಾಂಕ್ ಯು. ಅರ್ಜುನ್ ಸರ್, ಏನಾಯ್ತು? ಅಶ್ವಿನ್ಗೆ ಏನಾಯ್ತು ಹೇಳಿ, ಯಾರ್ದು ಫೋನು? ಹೇಳ್ತೀನಿ. ಈಗ ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಖಂಡಿತ ಹೇಳ್ಬಿಟ್ಟಾಗತ್ತೆ. ಅರ್ಜುನ್ ಸರ್, ಆ ಪೊಲೀಸ್ನವ್ರು ಹೇಳ್ದ ಹಾಗೆ ಯಾರೋ ಬೇಕು ಅಂತಾನೆ ಈ ಗೇಮ್ ಪ್ಲಾನ್ ಮಾಡಿ ಅವರಿಬ್ಬರನ್ನ ಸಿಕ್ಕಾಕ್ಸಿದ್ದಾರೆ. ನಾನು ಬರ್ತೀನಿ, ಬನ್ನಿ ಹೋಗೋಣ. ಬೇಡ ಸೇವಂತಿ, ನಾನೇ ಹೋಗಿ ಬರ್ತೀನಿ, ನೀನಿಲ್ಲೇ ಇರು. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ, ಅಮ್ಮನಿಗಂತೂ ಮೊದಲೇ ಗೊತ್ತಾಗಬಾರ್ದು. ನೀನು ಬಂದ್ಬಿಟ್ರೆ ಅವ್ರಿಗೆಲ್ಲ ಅನುಮಾನ ಬರುತ್ತೆ, ಹಾಗೆ ಏನೋ ನಡೆದಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಹೌದು ಸರ್,
ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ನೋಡಿ ನೀವೇ ಹೋಗಿ, ಹೋಗ್ಬಿಟ್ಟು ಅಲ್ಲೇನಿದೆ ಸಿಚುವೇಶನ್ ಅಂತ ನೋಡಿ ನನಗೆ ಫೋನ್ ಮಾಡ್ತೀರಾ? ಸರಿ ಸೇವಂತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಅಜ್ಜಿ ಅಜ್ಜಿ ಬಾಗಿಲು ತೆಗೀರಿ, ಅಜ್ಜಿ ಅಜ್ಜಿ ಬೇಗ ಬಾಗಿಲು ತೆಗೀರಿ. ಅತ್ತೆ ಅತ್ತೆ ಬಾಗಿಲು ತೆಗೀರಿ. ರೀ, ಅವಳು ಆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಲು, ಬನ್ನಿ ಹೋಗೋಣ. ಮಾವ ಅತ್ತೆ, ಅನು ಯಾಕಮ್ಮ ಕೂಗ್ದೆ? ಮಾವ, ಅದು ದೊಡ್ಡ ಅನಾಹುತ ನಡೆದು ಹೋಗಿದೆ. ಅಶ್ವಿನ್ ಮಾವ. ಅಶ್ವಿನ? ಅಯ್ಯೋ ಕೃಷ್ಣ, ನನ್ ಮಗ ಅಶ್ವಿನ್ ಏನಾಯ್ತು ಹೇಳೆ, ಅವನೇನಾದ್ರೂ ಫೋನ್ ಮಾಡಿದ್ನಾ? ಅನು ಏನಾಯ್ತೆ? ಅಜ್ಜಿ, ಅದು ಅಶ್ವಿನ್ ಮಾವನು ಪೂಜಾನು ತುಮಕೂರ್ ಹತ್ರ ಶಿರಾ ಇದೆಯಲ್ಲ, ಅಲ್ಲಿ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ರಂತೆ. ಅದೇ ಟೈಮಲ್ಲಿ ಪೊಲೀಸ್ ರೈಡ್ ಆಗಿ ಇಬ್ಬರನ್ನು ಎಳ್ಕೊಂಡು ಹೋಗಿದ್ದಾರೆ. ಅನು ಏನ್ ಹೇಳ್ತಿದ್ಯಾ? ಪೊಲೀಸ್ ಯಾಕೆ ಅಶ್ವಿನ್ ಅರೆಸ್ಟ್ ಮಾಡ್ತಾರೆ ಅಂತ ತಪ್ಪ ಅವನೇನ್ ಮಾಡಿದ್ದಾನೆ? ಸೊಸೆ, ಎಷ್ಟು ದಡ್ಡಿ ನೀನು! ಅಶ್ವಿನ್ ಒಬ್ಬನೇ ರೂಮ್ನಲ್ಲಿದ್ರೆ ಪೊಲೀಸ್ನವ್ರು ಯಾಕೆ ಅವನ್ನ ಅರೆಸ್ಟ್ ಮಾಡ್ತಾರೆ? ಅವನು ಸಿಕ್ಕ ಬಿದ್ದಿರೋದು ಒಂದ್ ಹುಡುಗಿ ಜೊತೆ, ಅರ್ಥ ಮಾಡ್ಕೊ. ಅಮ್ಮ ಸ್ವಲ್ಪ ಇರಮ್ಮ, ಏನ್ ನಡೀತು ಅಂತ ತಿಳ್ಕೊಂಡ್ ಮಾತಾಡೋಣ. ಅಣ್ಣ, ಇದ್ರಲ್ಲಿ ತಿಳ್ಕೊಳ್ಳೋದೇನಿದೆ, ಅಶ್ವಿನ್ ತುಂಬಾ ಒಳ್ಳೆ ಹುಡುಗ, ಆದ್ರೆ ಅವನ್ ತಲೆ ಸೌರಿ ಪೂಜಾ ಕರ್ಕೊಂಡೋದ್ರೆ ಪಾಪ ಅವನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ನಾನು ಬಡ್ಕೊಂಡಿದ್ದು, ಅವಳು ನಮ್ಮ ಮನೆಗೆ ಬರೋದ್ ಬೇಡ, ನಮ್ಮನೆ ಹೊಸರು ತುಳಿಯೋದ್ ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ನಮ್ಮ ಅಕ್ಕ ಶಾರದ ಎಲ್ಲ ಹಾಳ್ ಮಾಡ್ಬಿಟ್ಲು. ಆ ಪೂಜೆಗೆ ಚಿಕ್ಕ ವಯಸ್ಸಿಂದನು ಹಣ ಅಂದ್ರೆ ದುರಾಸೆ, ಅದಕ್ಕೆ ಈ ಕೆಲ್ಸ ಕೈ ಹಾಕಿದ್ದಾಳೆ. ಅತ್ತೆ ಪ್ಲೀಸ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ, ಪೂಜಾ ಖಂಡಿತ ಅಂತ ಹುಡುಗಿ ಅಲ್ಲ. ಅಂಗೈ ಉಂಡ್ಗೆ ಕನ್ನಡಿ ಬೇಕಾ? ಅತ್ತೆ, ಕಣ್ಣಿಗೆ ಕಾಣಿಸಿದೆಲ್ಲ ನಿಜ ಅಲ್ಲ. ಅವಳು ಅಂತ ಹುಡುಗಿ ಆಗಿದ್ದಿದ್ರೆ ಅವತ್ತು ರಿಜಿಸ್ಟರ್ ಮ್ಯಾರೇಜ್ಗೆ ಒಪ್ಕೋತಾ ಇದ್ಲು. ಹ್ಮ್, ಅದೆಲ್ಲ ಕಣ್ಣು ಹೊರಸೋ ನಾಟಕ. ಅವಳು ನಿಜವಾಗ್ಲು ಒಳ್ಳೆಯವಳೆ ಆಗಿದ್ದಿದ್ರೆ ಒಂದ್ ಹುಡುಗನ್ ಜೊತೆ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಇರ್ತಾ ಇದ್ಲ ಹೇಳು. ಪಾಪ ನಮ್ಮನು, ಅಶ್ವಿನ್ ಹೀಗೆಲ್ಲ ಮಾಡಿದ್ರು ನಮ್ ಕುಟುಂಬದ ಮರ್ಯಾದೆಗೋಸ್ಕರ ಅವನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹಠ ಹಿಡ್ದಿದ್ದಾಳೆ, ಇದಲ್ವಾ ಅಮ್ಮ ದೊಡ್ಡ ಗುಣ? ಛೇ, ಎಂತ ಕೆಲ್ಸ ಆಯ್ತು, ನಮ್ಮನೆ ಮಾನ ಮರ್ಯಾದಿನೆಲ್ಲ ಬೀದಿಗೆ ಹಾಕ್ಬಿಟ್ಟ. ಅತ್ತೆ ಪ್ಲೀಸ್, ಈ ವಿಷಯನ ನಮ್ ತಂದೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಅವ್ರು ನಮ್ಮ ಮದ್ವೆಗೆ ಒಪ್ಪದೆ ಬೇರೆ ಸಂಬಂಧ ಹುಡ್ಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅನು ಯಾಕಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಮ್ಮ ಅಶ್ವಿನ್ ಪಾಪದವನು. ಪಾಪ್ತವನೇ ಅವಳೆ ಚಾಂಡಾಳಿ. ಅದ್ ಸರಿ ಅನು, ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಹಾ, ಅದು ನನ್ನ ಫ್ರೆಂಡ್ ಒಬ್ಳು ಆ ಊರಿಗೆ ಜಾತ್ರೆಗೆ ಹೋಗಿದ್ಲಂತೆ, ಅದೇ ಲಾಡ್ಜಲ್ಲಿ ಉಳ್ಕೊಂಡಿದ್ಲಂತೆ. ಇಬ್ರು ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದನ್ನ ಅವಳೇ ಕಾಲಲ್ಲಿ ಹೇಳಿದ್ಲು. ಅಲ್ಲಿದ್ದವರೆಲ್ಲ ತಮಾಷೆ ನೋಡ್ಕೊಂಡು ನಿಂತಿದ್ರಂತೆ. ಛ, ಪೂಜಾ ಜೊತೆ ಸೇರಿಕೊಂಡು
ಅಶ್ವಿನ್ ಮಾವ ಹೀಗ್ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅನು, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ನನ್ ಮಗ ಅಶ್ವಿನ್ ಬಗ್ಗೆ ನಿನ್ಗೇನೆ ಗೊತ್ತು? ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ನಾನ್ ನನ್ ಮಗನ ಆ ರೀತಿ ಬೆಳೆಸಿಲ್ಲ. ಅತ್ತೆ, ನಾನ್ ಸರಿಯಾಗಿ ತಿಳ್ಕೊಂಡೇ ಹೇಳ್ತಾ ಇದ್ದೀನಿ, ಅಶ್ವಿನ್ ಮಾವನ್ನ ಪೂಜಾನ ಅರೆಸ್ಟ್ ಮಾಡಿದ್ದು ಸತ್ಯ. ನೀವ್ ನಿಮ್ ಮಗನ ಈ ತರ ಬೆಳೆಸ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಬೇಡ ಅನು, ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬೇಡ. ನಾನ್ ನನ್ ಮಕ್ಕಳನ್ನ ಚೆನ್ನಾಗಿ ಸಾಕಿದ್ದೀನಿ, ಅವ್ರನ್ನ ಒಳ್ಳೆ ರೀತಿಲಿ ಬೆಳೆಸಿದ್ದೀನಿ, ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ. ತುಂಬಾ ಚೆನ್ನಾಗಿ ಬೆಳೆಸಿದ್ಯಾ. ಹಾಗ ಬೆಳೆಸಿದ್ರೆ ಇವತ್ತು ಪೊಲೀಸ್ನವ್ರು ಅವನ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರು? ನಿನ್ ದೊಡ್ಡ ಮಗ ಬೀದಿ ಲೋಗಳನ್ನ ಕರ್ಕೊಂಡ್ ಬಂದು ಮನೆಯಲ್ಲೇ ಸಂಸಾರ ಮಾಡ್ತಿದ್ದಾನೆ, ಇವನು ಹುಡುಗಿನ ಕರ್ಕೊಂಡೋಗಿ ಲಾಡ್ಜ್ ಅಲ್ಲಿ ಸಂಸಾರ ಮಾಡ್ತಿದ್ದಾನೆ. ಅತ್ತೆ, ಇಷ್ಟೆಲ್ಲಾ ಕಣ್ಮುಂದೆ ನಡೀತಿರ್ಬೇಕಾದ್ರೆ ನೀನು ನಿನ್ ಮಕ್ಕಳನ್ನ ಬೆಳೆಸಿರೋ ರೀತಿ ಸರಿನಾ ಅಂತ ಇವಳು ಕೇಳ್ತಿರೋದ್ರಲ್ಲಿ ತಪ್ಪೇನ್ ಬಂತು? ಸಾಕಮ್ಮ, ಯಾಕೇನೇನೋ ಮಾತಾಡೋದು? ಮೊದ್ಲು ಆಗೋ ಕೆಲಸ ನೋಡೋಣ. ಅಶ್ವಿನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡೋಕ್ ಮುಂಚೆನೆ ನಾನು ಹೋಗಿ ಅವನು ಬಿಡಿಸ್ಬೇಕು. ಇರು, ನಾನು ಬರ್ತೀನಿ. ನೀನ್ ಯಾಕಮ್ಮ ಅಲ್ಲಿ? ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಸರಿ ನಡಿ. ಅನು, ನೀನ್ ಬರೋದ್ ಬೇಡ, ಇಲ್ಲೇ ಇರು. ಇಲ್ಲ ಇಲ್ಲ, ಅನು ಬರ್ಲೇಬೇಕು. ಕಲ್ಪನಾ, ನೀನ್ ಬರೋದ್ ಬೇಡ, ಮನೇಲೇ ಇರು. ಅತ್ತೆ, ನಾನು ನೀನ್ ಅಲ್ಲಿಗೆ ಬರೋದು, ಅಶ್ವಿನ್ನ ನೋಡೋದು, ನಿನ್ ಗೋಳು ಅಂತ ಅಳೋದು, ಈ ಗೋಳ್ನೆಲ್ಲ ನಾವು ನೋಡ್ಬೇಕಾ? ಏನು ಬೇಕಾಗಿಲ್ಲ, ನಿನ್ ಮನೇಲೇ ಇರು. ರೀ, ಪ್ಲೀಸ್ ರೀ, ನಾನು ಬರ್ತೀನಿ. ಅತ್ತೆ, ಕಲ್ಪನಾ, ಅಮ್ಮ ಹೇಳೋದು ಸರಿಯಾಗಿ ಇದೆ, ನೀನ್ ಇಲ್ಲೇ ಇರು, ನಾವು ಬೇಗ ಬಂದ್ಬಿಡ್ತೀವಿ. ಇಲ್ಲ, ನಾನು ಅರ್ಜುನನ್ ಕರ್ಕೊಂಡು. ನಿಂತ್ಕೋ. ಅರ್ಜುನ್ ಯಾಕೆ ಕರಿತಾ ಇದ್ಯಾ? ಅವನನ್ನ ಯಾಕೆ ಕರಿತಾ ಇದ್ಯಾ ಅಂದೆ? ಅವನ್ ಕೊಟ್ಟಿರೋ ಸಲಿಗೆಯಿಂದ ತಾನೆ ಇವನ್ ಇಷ್ಟೊಂದು ಮುಂದುವರೆದಿರೋದು. ಈಗಲೂ ನಂಬಕ್ ಆಗಲ್ಲ, ಎಲ್ಲೋ ಇವನೇ ರೂಮ್ ಮಾಡಿ ಅವರಿಬ್ಬರನ್ನ ಕಳಿಸಿರ್ಬೇಕು. ಅತ್ತೆ, ಮಾತಾಡ್ಬೇಡ ನೀನು. ನಡಿ ಪ್ರತಾಪ. ಸರಿ, ನಡಿಯೇ. ರೀ ರೀ, ನಾನು ಬರ್ತೀನಿ. ಅಯ್ಯೋ ಅಯ್ಯೋ ಕೃಷ್ಣ, ಅಶ್ವಿನ್. ಅಣ್ಣ ಅಣ್ಣ, ನಮ್ಮನ್ನ ಬೇಕ್ ಬೇಕಂತ ಒಳಗಡೆ ಹಾಕಿದಾರಣ. ನನಗೆ ಗೊತ್ತು ಅಶ್ವಿನ್, ನಾನು ಬಂದಿದ್ದೀನಲ್ಲ, ಹೆದರ್ಕೋಬೇಡ. ಕೂತ್ಕೋ ಪೂಜಾ, ಕೂತ್ಕೋ. ಅಶ್ವಿನ್, ಹೇಳ್ಬೇಡ ಪೂಜಾ. ಇಲ್ಲೇನ್ ನಡೀತಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಾನು ಬಂದಿದ್ದೀನಲ್ಲ, ನಾನು ಎಲ್ಲ ಸರಿ ಮಾಡ್ತೀನಿ. ಅಳಬಾರ್ದು ಅಂತ ಹೇಳಿದ್ನಲ್ಲ, ನೀನ್ ಅಳಬೇಕು, ನಿನ್ಗೆ ಅವಮಾನ ಆಗ್ಬೇಕು ಅಂತಾನೆ ಇವ್ರು ಇಷ್ಟೆಲ್ಲ ಮಾಡ್ತಾ ಇರೋದು. ಟ್ರಸ್ಟ್ ಮೀ, ನಿಮ್ಮಿಬ್ಬರಿಗೂ ಏನಾಗೋದಕ್ಕೂ ನಾನು ಬಿಡಲ್ಲ.
ಬಾಂಬು ಬಾಂಬು ಸ್ಟೇಷನ್ ಅಲ್ಲಿ ಬಾಂಬು ಎಲ್ಲಿ 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 ಅರ್ಜುನ್ ಪ್ರತಾಪ್ ಸಿಂಹ, ದ ಗ್ರೇಟ್ ಕ್ರಿಮಿನಲ್ ಲಾಯರ್. ಒಳ್ಳೆಯವರಿಗೆ ಒಳ್ಳೆ ಲಾಯರ್, ಕೆಟ್ಟವರಿಗೆ ಕೆಟ್ಟ ಲಾಯರ್. ಮಿಸ್ಟರ್ ಇನ್ಸ್ಪೆಕ್ಟರ್, ಈ ಹುಡುಗಿನ ಇಲ್ಲಿಗೇನು ಕರ್ಕೊಂಬಂದಿದ್ದೀರಾ? ಯಾವ ಕೇಸಿನ ಮೇಲೆ ಅರೆಸ್ಟ್ ಮಾಡಿದಿರ ಅವಳನ್ನ? ಪ್ರಾಸ್ಟಿಟ್ಯೂಷನ್ ಕೇಸ್ ಮೇಲೆ. ಓಹೋ, ಯು ಹ್ಯಾವ್ ಎನಿ ಪ್ರೂಫ್? ಈ ಹುಡುಗನು ಆ ಹುಡುಗಿನೂ ಒಂದೇ ರೂಮ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ, ಅದಕ್ಕಿಂತ ಸಾಕ್ಷಿ ಬೇಕಾ?